ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಮನೆ ಮತ್ತು ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಜೇನುತುಪ್ಪವನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಒಂದು ಮನೆ ಮದ್ದಾಗಿ ಯೂಸ್ ಮಾಡ್ತೀವಿ ಅಲ್ವಾ. ಬೇರೆ ಬೇರೆ ರೀತಿಯಲ್ಲಿ ಕೂಡ ತುಂಬ ಜನ ಯೂಸ್ ಮಾಡ್ತಾರೆ. ಆದರೆ ನಾವು ಮಲಗೋಕ್ಕೆ ಮುಂಚೆ ಒಂದು ಸ್ಪೂನ್ ಜೇನುತುಪ್ಪವನ್ನು ಕನ್ಸ್ಯೂಮ್ ಮಾಡೋದ್ರಿಂದ ಅಥವಾ ಯಾವುದೇ ರೀತಿಯಲ್ಲಿ ನಾವು ಬಳಸೋದ್ರಿಂದ ನಮಗೆ ಯಾವ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ, ಯಾವ್ಯಾವ ಆರೋಗ್ಯ ಸಮಸ್ಯೆಗಳಿಂದ ನಾವು ದೂರ ಇರಬಹುದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಜೇನುತುಪ್ಪವನ್ನು ನಾವು ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಯೂಸ್ ಮಾಡ್ಬೋದು. ಆ್ಯಕ್ಚುಲಿ ಪ್ರತಿಯೊಬ್ಬರು ಕೂಡ ಬೇರೆ ಬೇರೆ ರೀತಿಯಲ್ಲಿ ಕೂಡ ಯೂಸ್ ಮಾಡ್ತಾರೆ. ಆದರೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನಾವು ಯಾವಾಗಲೂ ನೆನಪಿಟ್ಕೊಳ್ಬೇಕಾಗಿದ್ದು ಅಂತ ಹೇಳಿದರೆ, ಜೇನುತುಪ್ಪವನ್ನು ಬಳಸುವಾಗ ಯಾವುದೇ ಬಿಸಿ ಪದಾರ್ಥದ ಜೊತೆ ಜೇನುತುಪ್ಪವನ್ನು ಮಿಕ್ಸ್ ಮಾಡಬಾರ್ದು, ಅಥವಾ ಜೇನುತುಪ್ಪ ಹಾಕಿದ ಮೇಲೆ ಬಿಸಿ ಕೂಡ ಮಾಡಬಾರ್ದು. ಇದು ತುಂಬ ವಿಷಕಾರಿ ನಮ್ಮ ದೇಹಕ್ಕೆ. ಸೊ ಯಾವುದೇ ರೀತಿಯ ಮನೆ ಮದ್ದು ಮಾಡೋದಿದ್ರು ನಾವು ಇದನ್ನು ತುಂಬ ನೆನಪಲ್ಲಿ ಇಟ್ಕೊಳ್ಬೇಕು. ಮೊದಲನೇದು, ನಮ್ಮ ನಿದ್ರಾಹೀನತೆಯನ್ನು ದೂರ ಇಡೋಕ್ಕೆ ಕೂಡ ಈ ಜೇನುತುಪ್ಪ ಹೆಲ್ಪ್ ಮಾಡುತ್ತೆ. ಮಲಗುವ ಮುಂಚೆ ಪ್ರತಿದಿನ ಒಂದು ಲೋಟ ಆಗುವಷ್ಟು ಬೆಚ್ಚಗಿನ ಹಾಲಿಗೆ, ಜಸ್ಟ್ ಉಗುರು ಬೆಚ್ಚಗಿನ ಹಾಲಿಗೆ ಒಂದು ಸ್ಪೂನ್ ಆಗುವಷ್ಟು ಜೇನುತುಪ್ಪ ಹಾಕ್ಕೊಂಡು ಕುಡಿಯೋದ್ರಿಂದ ನಿದ್ದೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ನಿದ್ರಾಹೀನತೆ ಸಮಸ್ಯೆ ಯಾರಿಗೆ ಇರುತ್ತೆ ಅವರು ಪ್ರತಿದಿನ ಈ ಥರ ಮಾಡೋದ್ರಿಂದ ಆ ನಿದ್ರಾಹೀನತೆ ಸಮಸ್ಯೆಯಿಂದ ದೂರ ಇರಬಹುದು. ನಾರ್ಮಲಿ ಇತ್ತೀಚಿನ ದಿನಗಳಲ್ಲಿ ನಮಗೆಲ್ಲ ಗೊತ್ತಾಗ್ತಾ ಇರೋದೇನಂತ ಹೇಳಿದರೆ, ರೋಗ ನಿರೋಧಕ ಶಕ್ತಿ ಅನ್ನೋದು ನಮಗೆ ಎಷ್ಟೊಂದು ಇಂಪಾರ್ಟೆಂಟ್ ಅಂತ ಹೇಳಿ. ಸೊ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗಬೇಕಂತ ಹೇಳಿದರೆ ನಾವು ಏನೋ ಒಂದು ದೊಡ್ಡ ದೊಡ್ಡ ಕೆಲಸ ಮಾಡಬೇಕು ಆ ಥರ ಏನೂ ಇಲ್ಲ. ಸಿಂಪಲ್ಲಾಗಿ ನಾವು ಕೆಲವೊಂದು ಅಡುಗೆಗಳಲ್ಲಿ ಏನೋ ಚೇಂಜಸ್ ಎಲ್ಲ ಕೂಡ ಮಾಡ್ಕೊಳ್ಬೋದು, ನಮ್ಮ ಫುಡ್ಡಲ್ಲಿ ಚೇಂಜಸ್ ಮಾಡ್ಕೊಳ್ಬಹುದು. ಸೊ ಈ ಜೇನುತುಪ್ಪವನ್ನು ಕೂಡ ನಾವು ಪ್ರತಿದಿನ ರಾತ್ರಿ ಮಲಗುವ ಮುಂಚೆ ಒಂದು ಲೋಟ ಬೆಚ್ಚಗಿನ ಹಾಲಿಗೆ ಒಂದು ಸ್ಪೂನ್ ಆಗುವಷ್ಟು ಜೇನುತುಪ್ಪವನ್ನು ಆ್ಯಡ್ ಮಾಡಿ ಕುಡಿಯೋದ್ರಿಂದ ಕೂಡ ನಮ್ಮ ಇಮ್ಯುನಿಟಿ ಜಾಸ್ತಿ ಆಗುತ್ತೆ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಇನ್ನೊಂದು ತುಂಬ ಜನರನ್ನು ಕಾಡ್ತಾ ಇರುವಂತಹ ಸಮಸ್ಯೆ ಅಂತ ಹೇಳಿದರೆ ಗಂಟಲು ಕಿರಿಕಿರಿ, ಹಾಗೆಯೇ ಕೆಮ್ಮು. ತುಂಬ ಜನರಿಗೆ ಬೇರೆ ಬೇರೆ ರೀತಿಯ ಅಲರ್ಜಿಗಳಿಂದೆಲ್ಲ ಸ್ಟಾರ್ಟ್ ಆಗಿರುತ್ತೆ ಅಲ್ವಾ. ಸೊ ಇದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೂಡ ಈ ಜೇನುತುಪ್ಪವನ್ನು ನಾವು ಮನೆ ಮದ್ದಾಗಿ ಯೂಸ್ ಮಾಡಬಹುದು, ಬೇರೆ ಬೇರೆ ರೀತಿಯಲ್ಲಿ ಯೂಸ್ ಮಾಡಬಹುದು. ಒಂದು ಸಿಂಪಲ್ ಮೆಥಡ್ ಅಂತ ಹೇಳಿದರೆ, ಬೆಚ್ಚಗಿನ ನೀರಿಗೆ ಒಂದು ಸ್ಪೂನ್ ಆಗುವಷ್ಟು ಜೇನುತುಪ್ಪವನ್ನು ಮಿಕ್ಸ್ ಮಾಡಿಕೊಂಡು ಪ್ರತಿದಿನ ಕುಡಿಯೋದು. ಇದರಿಂದ ಗಂಟಲು ಕಿರಿಕಿರಿ ಮತ್ತು ಕೆಮ್ಮು ಎಲ್ಲ ಬೇಗನೆ ಕಡಿಮೆ ಆಗುತ್ತೆ. ಬಟ್ ಏನಂದರೆ, ಕೆಲವೊಬ್ಬರಿಗೆ ಜೇನುತುಪ್ಪವನ್ನು ಯೂಸ್ ಮಾಡಿದಾಗಲೇ ಗಂಟಲು ಕಿರಿಕಿರಿ ಸ್ಟಾರ್ಟ್ ಆಗುತ್ತೆ. ಅಂದರೆ ಅಂಥವರಿಗೆ ಅಲರ್ಜಿ ಕೂಡ ಇರಬಹುದು, ಜೇನುತುಪ್ಪವನ್ನು ತಿಂದರೆ ಆಗೋದಿಲ್ಲ ಇರಬಹುದು. ಅಂಥವರು ಇದನ್ನು ಮಾಡದೇ ಇರೋದು ತುಂಬ ಒಳ್ಳೆಯದು. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದರೆ, ನಾವು ಪ್ರತಿದಿನ ಒಂದು ಸ್ಪೂನ್ ಆಗುವಷ್ಟು ಜೇನುತುಪ್ಪವನ್ನು ಬಳಸೋದ್ರಿಂದ ತುಂಬ ಬೇಗನೆ ವಯಸ್ಸಾದವರ ರೀತಿ ಕಾಣೋದು, ಈ ಥರ ಎಲ್ಲ ಆಗೋದ್ರಿಂದ ನಾವು ನಮ್ಮನ್ನು ಕಾಪಾಡಿಕೊಳ್ಬಹುದು. ಎಸ್ಪೆಷಲಿ ನಮ್ಮ ಚರ್ಮದ ಆರೋಗ್ಯಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನೊಂದು ಜೇನುತುಪ್ಪ ಹೆಲ್ಪ್ ಆಗೋದು ಅಂತ ಹೇಳಿದರೆ, ಅಧಿಕ ರಕ್ತದೊತ್ತಡ ಸಮಸ್ಯೆ ಇರೋರಿಗೆ, ಅಂದರೆ ಹೈ ಬಿ ಪಿ ಸಮಸ್ಯೆ ಇರೋರಿಗೆ, ಪ್ರತಿದಿನ ಒಂದು ಸ್ಪೂನ್ ಆಗುವಷ್ಟು ಜೇನುತುಪ್ಪವನ್ನು ತಿನ್ನೋದ್ರಿಂದ ಬಿ ಪಿ ಬೇಗನೆ ಕಂಟ್ರೋಲ್ಗೆ ಬರುತ್ತೆ. ನೋಡಿದ್ರಲ್ಲ, ಜೇನುತುಪ್ಪವನ್ನು ಯಾವ್ಯಾವ ರೀತಿಯಲ್ಲಿ ಯೂಸ್ ಮಾಡಿದರೆ ಯಾವ್ಯಾವ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡಬಹುದು ಅಂತ ಹೇಳಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಮನೆ ಮದ್ದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.